ವಿವಸ್ ರೆಸಿಪಿ. ಇದು ವಿವಸ್ ರೆಸಿಪಿ, ಹಾಗೆ ಇದರ ಹೆಸರು ಹಾಗಲ್ಕಾಯಿ ಮಸಾಲಾ ಕರಿ ಅಂತ. ಇಟ್ಸ್ ಎ ವೆರಿ ಸ್ಪೆಷಲ್ ಕರಿ ಅಂತ ಅನ್ನಿಸ್ತು ನಾವು ನೋಡಿದಾಗ, ರೆಸಿಪಿ ನೋಡಿದಾಗ. ಇದನ್ನ ಬರ್ತ್ ಕಳ್ಸಿರೋದು ಸೀತಾಲಕ್ಷ್ಮಿ ಅವರು, ಹಾಗೆ ಮಾಲೂರಿಂದ. ಖಂಡಿತ ನೀವು ನೋಡ್ತಾ ಇದ್ರೆ ಎಂಜಾಯ್ ಮಾಡ್ತೀರಾ, ನಾನು ಮಾಡ್ತಾ ಇದ್ದೀನಿ ಇದನ್ನ. ಹಾಗೆ ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನ ಹೇಳ್ಬಿಡ್ತೀನಿ. ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಹಾಗಲ್ಕಾಯಿ, ಸಕ್ಕರೆ, ಮೊಸರು, ಒಣಮೆಣಸಿನಕಾಯಿ, ಅಚ್ಕಾರದ ಪುಡಿ, ಗರಂ ಮಸಾಲಾ ಪುಡಿ, ಉಪ್ಪು, ಶುಂಠಿ, ಅರಿಶಿನ, ಸಾಸಿವೆ, ಟೊಮ್ಯಾಟೊ, ಈರುಳ್ಳಿ, ಹಾಗೆ ಕಾಯಿತುರಿ, ಎಣ್ಣೆ. ಸೊ ಈಗ ಮಾಡಿ ತೋರಿಸ್ಲಾ? ಸೂಪರ್, ಮಾಡೋಣ. ಆಸ್ ಯೂಶುವಲ್ ಮೊದಲಿಗೆ ಬಾಂಡ್ಲಿ ಇಡಬೇಕು. ಓಕೆ, ಒಂಚೂರು ಎಣ್ಣೆ ಹಾಕ್ತೀನಿ. ಆಮೇಲೆ ಸಾಸಿವೆ, ಹಾಗೆ ಈ ಅಡಿಗೆ ಮಾಡೋದು ಒಂದು ಸ್ಪೆಷಲ್ ಏನು ಎಕ್ಸ್ಪೀರಿಯನ್ಸ್. ಈ ಸಾಸಿವೆ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಅದೇ ಸಾಸಿವೆನ ಹೇಳಿದೆ, ಸಾಸಿವೆ ಈ ತರ ಎಣ್ಣೆಲಿ ಹಾಕಿ ಅದು ಚಟ್ಪಟ್ ಸಾಕ, ಇಟ್ ಲಿಬ್ರೇಟ್ ಸಲ್ಫರ್. ಸಲ್ಫರ್ ತುಂಬಾ ಒಳ್ಳೇದು, ಇಟ್ಸ್ ಅ ವೆರಿ ಗುಡ್ ಕೆಮಿಕಲ್ ಫಾರ್ ಅವರ್ ಬಾಡಿ. ಸೊ ನಮ್ ಇಂಡಿಯನ್ಸ್ ಆರ್ ದ ಫಸ್ಟ್, ತುಂಬಾ ವರ್ಷಗಳಿಂದೇನೆ ಈ ತರ ಮೆಡಿಸಿನ್ ನಮ್ಮ ಅಡಿಗೆಯಲ್ಲಿ ಒಂದು ಸೈಂಟಿಫಿಕ್ ಅಪ್ರೋಚ್ ಇತ್ತು ಅನ್ನೋದನ್ನ. ಇದನ್ ಸ್ವಲ್ಪ ಮೀನಾ ಅವರೇ ಸ್ವಲ್ಪ ಇದನ್ನ ಹಿಂಗ ಆಡ್ತಾ ಇರಿ, ನನ್ ಮಿಕ್ಸಿಗೆ ಏನೇನ್ ಬೇಕೋ ಆ ಸಾಮಗ್ರಿಗಳನ್ನ ಹಾಕೊಂಡ್ ಬಿಡ್ತೀನಿ. ಇವಾಗ ಈರುಳ್ಳಿ ಸಣ್ಣದ ಹಚ್ಚಿಟ್ಟಿರೋ ಈರುಳ್ಳಿ ಹಾಕಿದೀನಿ, ಅದನ್ನ ಹುರ್ಕೊಂತಾರೆ. ಸಿಮ್ ಹಾಕಿ, ಸಿಮ್ ಸಿಮ್ ಅಲ್ಲೇ. ಈಗ ಮಿಕ್ಸಿಗೆ ಕಾಯಿ ತುರಿ, ದೊಡ್ಡದಾಗಿ ಹಚ್ಚಿಟ್ಟಿರೋ ಈರುಳ್ಳಿ ಹಾಕ್ತಾ ಇದೀನಿ. ಅದನ್ನೇನು ಹುರ್ಕೊಂಡಿಲ್ಲ ಅಥೇನಿಲ್ಲ, ಹಸಿ ಈರುಳ್ಳಿ ಹಾಕ್ತಾ ಇದೀನಿ. ಹಾಗೆ ಹಸಿ ಕುಯ್ದಿಟ್ಟಿರೋ ಟೊಮೊಟೊ ಹಾಕ್ತಾ ಇದೀನಿ. ಅಂದ್ರೆ ಅವ್ರ ಏನ್ ಕ್ವಾಂಟಿಟಿ ಬರ್ತ್ ಕಳ್ಸಿದಾರೆ ಅದ್ರ ತಕ್ಕ ಹಾಗೆ ಹಾಕ್ತಾ ಇರೋದು. ಶುಂಠಿ, ಹಸಿ ಶುಂಠಿ ಒಂಚೂರು. ಈಗ ಇದನ್ನ ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ಪೇಸ್ಟ್ ಹಾಕಿದ್ದೀನಿ, ಅವ್ರೇನ್ ಬರ್ದು ಕಲ್ಸಿದ್ದಾರೆ. ಅಚ್ಕಾರದ ಪುಡಿ ಸ್ವಲ್ಪ, ಅಂದ್ರೆ ಅಳತೆ ಅಳತೆ ಪ್ರಕಾರ. ಗರಂ ಮಸಾಲ ಪೌಡರ್ ಒಂದ್ ಚಿಟಿಗೆ, ಅರ್ಶಿನ, ಹಸಿ ವಾಸನೆ ಹೋದ್ಮೇಲೆ ಉಪ್ಪು ಮತ್ತೆ ಸಕ್ಕರೆ ಹಾಕೋಬೇಕು. ನೆನ್ಸಿಟ್ಟಿರೋದು ಉಪ್ಪನಲ್ಲಿ ನೆನ್ಸಿಟ್ಟಿರೋದು, ಅದಕ್ಕೆ ಸ್ವಲ್ಪ ಉಪ್ಪನ್ನ ಕಡಿಮೆ ಹಾಕ್ಬೇಕು. ಬರೀ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕೋಬೇಕು. ಸೊ ದಯಾಳ ಅವ್ರಿಗೆ ಸ್ಪೆಷಲ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ, ಕುಕಿಂಗ್ ಎಕ್ಸ್ಪರ್ಟ್. ನಾವು ಯೂಶಲಿ ಹಾಗಲ್ಕಾಯಿಗೆ ಗೊಜ್ಜು ಹೊಂದಿದ ತಕ್ಷಣ ಬೆಲ್ಲ ಹಾಕ್ತೀವಿ. ಇದು ಹಾಗಲ್ಕಾಯಿ ಮಸಾಲ ಕರಿ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಆಗಿ ಸಕ್ಕರೆ ಸಕ್ಕರೆ ಒಂದ್ ಚುಟ್ಕೆ ಜಾಸ್ತಿ ಆದ್ರೂ ಪರವಾಗಿಲ್ಲ, ಕಹಿ ಜಾಸ್ತಿ ಇರುತ್ತಲ್ಲ ಅದು ಹೊಡಿಯತ್ತೆ. ಈಗ ಮಸಾಲೆ ರೆಡಿ ಆಗ್ತಾ ಇದೆ. ಸೊ ಒಂದ್ ಸ್ವಲ್ಪ ಹಾಗಲ್ಕಾಯಿನ ಎಣ್ಣೆಯಲ್ಲಿ ಉರ್ಕೊಂಬಿಡೋಣ. ಸ್ವಲ್ಪ ಉರ್ಕೊಡ್ತೀರಾ ಮೀನಾ? ಸ್ಟವ್ ಸಾಕು ಸಾಕು. ಸ್ವಲ್ಪ ದಯಾಳ ಅವ್ರ ಕೈ ದಯಾ ಧಾರಾಳವಾಗಿ ಹೋಗ್ತಾ ಇರುತ್ತೆ, ಕೈ ಮಾತ್ರ ಅಲ್ಲ ಮನಸ್ಸು ಹಂಗೆ ದಯಾಳ ಎಲ್ಲ ಧಾರಾಳವಾಗಿ ತುಂಬಾ ಜಾಸ್ತಿ ಹೋಗ್ತಾ ಇರುತ್ತೆ. ಮೊಸರು ಕೊಡಿ ವಿತ್ ಸ್ಪೂನ್. ಲಾಸ್ಟ್ ಅಲ್ಲಿ ಸ್ವಲ್ಪ ಮೊಸರು ಹಾಕೋಬೇಕು. ಲಾಸ್ಟ್ ಅಲ್ಲಿ ಆಡ್ ಮಾಡಿ ಮಿಕ್ಸ್ ಮಾಡಿ ತಿಳಿಸ್ಬೇಕು. ಮೊಸರು ಹಾಕಿದ್ಮೇಲೆ ಅದನ್ನ ಬೇಯಿಸಬಾರ್ದು ಅಂತ ಹೇಳ್ತಾರೆ. ಸೊ ಲಾಸ್ಟ್ ಅಲ್ಲಿ ಹಾಕಿರೋದು. ಮತ್ತೆ ಮೊಸರು ಹಾಕಿದ್ರೆ ಇದಕ್ಕೆ ಹುಳಿ ಹಾಕಿಲ್ಲ, ಹುಣಸೆ ಹಣ್ಣೆಲ್ಲೂ ಹಾಕಿಲ್ಲ, ಟೊಮೊಟೊ ಹಾಕಿದೀವಿ. ಇದು ಮೊಸರು ಇನ್ನೊಂದ್ ಸ್ವಲ್ಪ ಹುಳಿ ಕೊಡುತ್ತೆ, ಮತ್ತೆ ಇದು ಡಿಫ್ರೆಂಟ್ ಟೇಸ್ಟ್ ಕೊಡ್ಬೋದು. ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಗತ್ತೆ. ಓಕೆ, ಈಗ ಹಾಗಲ್ಕಾಯಿ ಮಸಾಲಾ ಕರಿ ರೆಡಿಯಾಗಿದೆ. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್. ಈಗ ಹಾಗಲ್ಕಾಯಿ ಮಸಾಲಾ ಕರಿ ರೆಡಿ ಆಗಿದೆ. ಹಾಗಲಕಾಯಿ ಗೊಜ್ಜು, ಬೇಕಾಗುವ ಸಾಮಗ್ರಿಗಳು ಹಾಗಲಕಾಯಿ, ಸಕ್ಕರೆ, ಮೊಸರು, ಒಣಮೆಣಸಿನಕಾಯಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲಾ ಪುಡಿ, ಉಪ್ಪು, ಶುಂಠಿ, ಅರಿಶಿನ, ಸಾಸಿವೆ, ಟೊಮ್ಯಾಟೊ, ಈರುಳ್ಳಿ, ಕಾಯಿತುರಿ ಮತ್ತು ಎಣ್ಣೆ.
ಮಾಡುವ ವಿಧಾನ. ಬಾಣಲೆಗೆ ಎಣ್ಣೆ, ಸಾಸಿವೆ, ಈರುಳ್ಳಿ ಹಾಕಿ ನಂತರ ಮಿಕ್ಸಿ ಜಾರ್ಗೆ ಕಾಯಿ ತುರಿ, ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ನೀರು ಹಾಕಿ ರುಬ್ಬಿಕೊಂಡು ಈರುಳ್ಳಿ ಒಗ್ಗರಣೆಗೆ ಬೆರೆಸಿ ಅದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಉಪ್ಪು, ಸಕ್ಕರೆ, ಎಣ್ಣೆಯಲ್ಲಿ ಹುರಿದುಕೊಂಡ ಹಾಗಲಕಾಯಿ, ಮೊಸರು ಹಾಕಿ ಬೇಯಿಸಿದ್ರೆ ಹಾಗಲಕಾಯಿ ಗೊಜ್ಜು ಸವಿಯಲು ಸಿದ್ಧ.